ನಾವಾಗಲೇ ನಾನು ನಿಮಗೆ ಚಿಕ್ಕಬಳ್ಳಾಪುರದ ರಸ್ತೆಗಳ ಬಗ್ಗೆ ಹೇಳಿದೆ. ಅದೇ ರೀತಿಯಾಗಿ ಗುಂಡ್ಲುಪೇಟೆಯಲ್ಲಿ ಕೆಲವು ರಸ್ತೆಗಳು ಕೂಡ ಇದೇ ರೀತಿಯ ಅಧ್ವಾನಗಳು ಎದ್ದೋಗಿರುವಂಥದ್ದು. ಓಡಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಜೊತೆಗೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರಸ್ತೆ ಯಾವುದು, ನೀರು ತುಂಬಿಕೊಂಡಿರುವಂತಹ ಗುಂಡಿ ಯಾವುದು, ಯಾವುದು ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಜೀವ ಭಯದಲ್ಲಿ ಸಂಚಾರ ಮಾಡುವಂತಹ ಭಯ ಸೃಷ್ಟಿಯಾಗಿರುವಂಥದ್ದು. ಎಲ್ಲಿ ಯಾವ ರಸ್ತೆ ಅಂತೀರ? ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನು ಹದಗೆಟ್ಟ ರಸ್ತೆ ಸಂಚಾರಕ್ಕೆ ಸಂಚಕಾರ ಇಲ್ಲಿ ರಸ್ತೆಯಲ್ಲಿ ಓಡಾಡಬೇಕು ಅಂತಂದ್ರೆ ಬಾರಿ ಕಷ್ಟ ಆಗುತ್ತೆ. ಜೊತೆಗೆ ಜೀವ ಭಯದಲ್ಲೇ ಸಂಚಾರ ಮಾಡಬೇಕಾಗುತ್ತೆ. ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ, ಇದರ ಅಧ್ವಾನದ ಸ್ಥಿತಿಯನ್ನು ಇವತ್ತು ನಾನು ನಿಮಗೆ ತೋರಿಸ್ತೀವಿ. ರಾಷ್ಟ್ರೀಯ ಹೆದ್ದಾರಿ 81 ರಲ್ಲಿ ಗುಂಡಿಗಳ ಮಹಾ ದರ್ಶನವೇ ಆಗುತ್ತೆ ನಿಮಗೆ. ಆ ರಸ್ತೆಯಲ್ಲಿ ಅಂದ್ರೆ ಸಂಚಾರ ಮಾಡಬೇಕು ಅಂತಂದ್ರೆ ಒಮ್ಮೆ ಯೋಚನೆ ಮಾಡಬೇಕು. ಇದು ಬಿಟ್ಟು ಬೇರೆ ಯಾವುದಾದ್ರೂ ರಸ್ತೆ ಇದೆಯಾ, ಹೆದ್ದಾರಿ ಬಿಟ್ಟು ಬೇರೆ ರಸ್ತೆ ಇದೆಯಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಗುಂಡಿಗಳಲ್ಲಿ ವಾಹನ ಚಲಾಯಿಸಬೇಕಾದಂತಹ ಪರಿಸ್ಥಿತಿ ಅಲ್ಲಿನ ವಾಹನ ಸವಾರರಿಗೆ ಉಂಟಾಗಿರುವಂಥದ್ದು. ಇನ್ನು ಡಾಂಬರು ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳೇ ಕಾರುಬಾರ ನಡೆಸ್ತಾ ಇದ್ದಾವೆ. ಆದರೂ ಕೂಡ ಅಧಿಕಾರಿಗಳಿಗೆ ಯಾವುದೇ ತೊಂದರೆ ಇಲ್ಲ, ಅವರು ಪಾಡಿಗೆ ಅವರು ಆರಾಮಾಗಿ ಓಡಾಡ್ತಾರೆ. ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದಂತಹ ದುಸ್ಥಿತಿಯಲ್ಲಿ ಸವಾರರು ದಿನನಿತ್ಯ ಓಡಾಡ್ತಾ ಇದ್ದಾರೆ. ಇನ್ನು ರಾಜಕಾರಣಿಗಳು ಬಂದರೆ ಮಾತ್ರವೇ ರಸ್ತೆಗಳಿಗೆ ಒಂದು ಸ್ವಲ್ಪ ಸಿಂಗಾರ ಮಾಡ್ತಾರೆ, ಅಂದ್ರೆ ಅಲ್ಲಿನ ಪ್ಯಾಚ್ಗಳೆಲ್ಲ ಮುಚ್ಚೋದಾಗಿರ್ಬೋದು. ರಾಜಕಾರಣಿಗಳು ಓಡಾಡಬೇಕಲ್ಲ ಅವರು, ಯಾಕೆಂದ್ರೆ ಯಾವುದು ಅಡೆತಡೆ ಆಗಬಾರ್ದು ಅವರಿಗೆ. ಅಂಥ ಸಂದರ್ಭದಲ್ಲಿ ಅಲ್ಲಿನ ಯಾರು ಗುತ್ತಿಗೆದಾರರೆಲ್ಲ ಯಾರು ಇರ್ತಾರೆ ಅವರೆಲ್ಲ ನೀಟಾಗಿ ರೆಡಿ ಮಾಡ್ತಾರೆ. ಅವ್ರ ರಸ್ತೆ ಹಿಂಗೆ ಇದೆ ಅಂತ ಅನ್ಕೊಬೇಕು ಮೇಲಧಿಕಾರಿಗಳೆಲ್ಲವೂ ಕೂಡ. ಆ ಸಂದರ್ಭದಲ್ಲಿ ಮಾತ್ರ ಅವರು ಸರಿ ಮಾಡ್ತಾರೆ. ಇನ್ನು ರಾಹುಲ್ ಗಾಂಧಿ ಬಂದ್ರೆ ಮಾತ್ರ ರಸ್ತೆ ಗುಂಡಿಗಳು ಮಾಯವಾಗ್ತವೆ ಅಂತ ಅಲ್ಲಿ ಒಂದು ಕಂಪ್ಲೇಂಟ್ ಇದೆ. ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಯಾರೇ ಒಂದು ಪ್ರಭಾವಿ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತಂದಾಗ ಅಲ್ಲಿನ ಒಂದು ರಸ್ತೆಗಳ ಚಿತ್ರಣವೇ ಬದಲಾಗುತ್ತೆ, ಇಡೀ ನಗರದ ಚಿತ್ರಣವೇ ಬದಲಾಗುತ್ತೆ. ಉಳಿದ ಸಮಯದಲ್ಲಿ ಏನು ಇರೋದಿಲ್ಲ ಅಲ್ಲಿ, ಅವರು ಬರುವಾಗ ಮಾತ್ರ ಬಂದು ಹೋಗ್ಲಿಕ್ಕೆ ಮಾತ್ರ ಅದನ್ನು ಹಾಕುವಂಥದ್ದು. ಇನ್ನು ನರೇಂದ್ರ ಮೋದಿ ಅವರು ಬಂದರೆ ರಸ್ತೆಗಳ ಜೊತೆಗೆ ಪಟ್ಟಣವೆಲ್ಲವೂ ಕೂಡ ಬಣ್ಣ ಬಣ್ಣದಿಂದ ಕೂಡಿರುತ್ತೆ. ಹೌದು, ದೊಡ್ಡ ದೊಡ್ಡವರು ಅವರೆಲ್ಲ ಅವರೆಲ್ಲ ಬಂದಾಗ ಅಯ್ಯೋ ಇವರೇನಪ್ಪ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಾ, ಈ ನಗರವನ್ನು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಾ, ಈ ತಾಲೂಕನ್ನು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಾ, ಪರವಾಗಿಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ಬಿಡ್ಬೇಕು ಅವ್ರಿಗೆ. ಯಾವುದು ಅವರು ಸಂಚಾರ ಮಾಡುವಂಥ ರಸ್ತೆಗಳು ಮಾತ್ರ, ಬೇರೆ ಇನ್ಯಾವುದು ಆ ರೀತಿಯಾಗಿರೋದಿಲ್ಲ. ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಿತವಾಗುವ ರಸ್ತೆಗಳಿಗೆ ಯಾಕೆ ಈ ರೀತಿ ಕಳಪೆ ಕಾಮಗಾರಿಗಳನ್ನ ಮಾಡ್ತೀರಾ? ಶಾಸಕರೇ ಸಂಸದರೇ, ನಿಮಗೇನಾದರೂ ಒಂದು ಸ್ವಲ್ಪನಾದರೂ ಜವಾಬ್ದಾರಿ ಇದ್ದರೆ, ಅಥವಾ ನೀವು ನಿಜಕ್ಕೂ ಕೂಡ ಜನಪರವಾಗಿ ಕೆಲಸ ಮಾಡ್ತೀರಿ ಅನ್ನೋಂಗಿದ್ರೆ ಈ ದೃಶ್ಯಗಳು ನಿಮ್ಮ ಕಣ್ಣಿಗೆ ಕಾಣೋದೇ ಇಲ್ವಾ ಆಗುತ್ತೆ. ದೊಡ್ಡ ದೊಡ್ಡ ವೆಹಿಕಲ್ಗಳು, ತುಂಬ ಹೆವಿ ವೆಹಿಕಲ್ಸ್ಗಳು ಏನಿರ್ತವೆ, ಓಡಾಡಿದಾಗ ರಸ್ತೆಗಳು ಅಲ್ಲೇ ರಸ್ತೆಗಳಲ್ಲಿ ವಾಹನಗಳು ಅಲ್ಲೇ ಸಿಲುಕಿ ಪರದಾಡುವಂಥ ಪರಿಸ್ಥಿತಿ ಕೂಡ ಆಗುತ್ತೆ. ಇನ್ನು 3-4 ಅಡಿ ಹಾಳ ಬೀಳುವಂಥ ದೃಶ್ಯಗಳು ಕೂಡ ನೋಡಿರ್ತಾರೆ, ಹಳ್ಳಗಳು ಕೂಡ ಆಗಿರ್ತವೆ 3-4 ಅಡಿ. ಇನ್ನು ಅಧಿಕಾರಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ, ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಆಗ್ತಾರೆ. ಕಾಂಟ್ರಾಕ್ಟ್ ಮಾಡಿರೋರೇ, ಕೊಟ್ಟೆ ತೊಗೊಂಡಿರೋರು ಯಾರೋ ಒಬ್ಬರು, ರಸ್ತೆ ಮಾಡಿಸಿರೋ ಇನ್ನೊಬ್ರು ಯಾರೋ ಒಬ್ಬರು, ಟೆಂಡರ್ ಕರೆದಿರೋ ಇನ್ಯಾರೋ ಒಬ್ಬರು, ಇದಕ್ಕೆ ಅನುಮತಿ ಕೊಡೋರೇ ಇನ್ಯಾರೋ ಒಬ್ಬರು, ಎಲ್ಲವೂ ಕೂಡ ನಮ್ಮ ಟ್ಯಾಕ್ಸ್ ಹಣಗಳು ಅದೇ ರೀತಿ ಅಲ್ಲಿ ಬೀಳುವಂಥ ಗುಂಡಿಗಳಲ್ಲಿ ಮುಚ್ಚಿ ಹಾಳಾಗೋಗುತ್ತೆ. ಅದೇ ಯಾರಾದರೂ ಒಬ್ಬರು ವ್ಯಕ್ತಿ ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಪರ್ಸನ್ಸ್ ಬರ್ತಾ ಇದ್ದಾರೆ, ರಾಜಕಾರಣಿಗಳು ಬರ್ತಾರೆ, ಸೆಂಟ್ರಲಿಂದ ಬರ್ತಾರೆ ಅಂದಾಗ ಮಾತ್ರ ರಸ್ತೆಗಳು ಭಾಳ ಅದ್ಭುತವಾಗಿ ರೆಡಿ ಆಗ್ತವೆ, ರಾತ್ರಿ ರೆಡಿ ಆಗ್ತವೆ. ಎಸ್, ನೀವು ಕೂಡ ದೃಶ್ಯಗಳನ್ನು ನೋಡ್ಕೊಂಬನ್ನಿ, ಜೊತೆಗೆ ಅಲ್ಲಿ ಒಂದಷ್ಟು ಜನ ಮಾತನಾಡಿದ್ದಾರೆ, ಅದಕ್ಕೂ ನೋಡ್ಕೊಂಬ. ಚಾಮರಾಜನಗರಕ್ಕೆ ಹೋಗ್ತಕ್ಕಂಥ ರಾಜ್ಯ ಹೆದ್ದಾರಿ 81 ಏನಿದೆ, ಇದು ಹಲವು ವರ್ಷಗಳಿಂದಲೂ ಸಹ ಈ ಒಂದು ರಸ್ತೆಯನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಾಡ್ತಾ ಇಲ್ಲ. ಏನೋ ಆ ರಸ್ತೆಯಲ್ಲಿ ಜನಸಂಪರ್ಕ ಸಭೆಗಳು ಅಥವಾ ಜನರಿಗೆ ಸಂಬಂಧಪಟ್ಟಂತ ಕೆಲಸಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು, ಶಾಸಕರು ಅದೇ ರಸ್ತೆಯಲ್ಲಿ ದಿನ ಬೆಳಗಾದ್ರೆ ಓಡಾಡ್ತಾರೆ.
ಆದರೆ ಆ ಗುಂಡಿಗಳು ಅವರ ಕಣ್ಣಿಗೆ ಗಮನಕ್ಕೆ ಬರೋದಿಲ್ಲ. ಹಿಂದೆ ತಾವು ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಶಾಸಕರು ಪಾರ್ಥಿನಿಯಂ ಗಿಡವನ್ನ ಆ ಗುಂಡಿಗಳಲ್ಲಿ ನೆಟ್ಟಿ ಪ್ರತಿಭಟನೆಯನ್ನ ಮಾಡಿರ್ತಾರೆ. ಆದರೆ ಇವತ್ತು ಅಧಿಕಾರಿಗಳನ್ನ ಕಿವಿ ಇಂತಕ್ಕಂತ ಕೆಲಸವನ್ನ ಮಾಡ್ತಾ ಇಲ್ಲ. ಮತ್ತೆ ಏನು ಮೈಸೂರಿನಲ್ಲಿ ಹೆದ್ದಾರಿ ಇರ್ತಕ್ಕಂತದನ್ನ ರಾಹುಲ್ ಗಾಂಧಿ ಬಂದ್ರು ಅಂತ ಹೇಳಿ ಆ ಒಂದು ಗುಂಡಿಯನ್ನ ಮುಚ್ಚತಕ್ಕಂತ ಕೆಲಸವನ್ನ ಮಾಡ್ತಾರೆ. ಆದರೆ ಜನಪ್ರತಿನಿಧಿಗಳು ಬಂದಾಗ ಮಾತ್ರ ಈ ಒಂದು ಗುಂಡಿ ಮುಚ್ಚತಕ್ಕಂತ ಕೆಲಸಗಳು ನಡೆಯುತ್ತವೆ ಅಂತ ಹೇಳಿದ್ರೆ ಆದರೆ ಸಾರ್ವಜನಿಕರಿಗೆ ಬೆಲೆ ಇಲ್ವಾ? ಇವತ್ತು ಏನು ಸಾರ್ವಜನಿಕರ ತಿರಿಗೆ ಹಣದಲ್ಲಿ ಎಲ್ಲ ಆಗತಕ್ಕಂತದ್ದು. ಆದರೆ ಸಾರ್ವಜನಿಕರು ಆ ರಸ್ತೆಯನ್ನ ಮಾಡ್ಲಿಕ್ಕೆ ತಿರಿಗೆ ಕಟ್ಟತಕ್ಕಂತರು ಸಾರ್ವಜನಿಕರು. ಆದರೆ ಜನಪ್ರತಿನಿಧಿಗಳು ಬಂದಂತ ಸಂದರ್ಭದಲ್ಲಿ ಮಾತ್ರ ಗುಂಡಿ ಮುಚ್ಚತಕ್ಕಂತದ್ದು ರಸ್ತೆ ಸರಿ ಮಾಡತಕ್ಕಂತ ಈ ಒಂದು ನಾಚಿಕೆಗೇಡಿನ ಕೆಲಸವನ್ನ ಸರ್ಕಾರಗಳು ಮಾಡ್ತವೆ ಅಂತ ಹೇಳಿದ್ರೆ ಅದು ನಗೆಪಾಟಲಿಗೆ ಈಡಾಗತಕ್ಕಂತದ್ದು ಅಂತ ನಾವು ಹೇಳಬಹುದು. ಅದನ್ನ ಏನು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣ ಆಗತಕ್ಕಂತ ಆ ಒಂದು ರಸ್ತೆಗಳು ಇವತ್ತು ಸರಿಯಾದಂತ ರೀತಿಯಲ್ಲಿ ಆಗ್ತಾ ಇಲ್ಲ. ಯಾರೋ ರಾಹುಲ್ ಗಾಂಧಿ ಬಂದಾಗ, ಅಮಿತ್ ಶಾ ಬಂದಾಗ, ನಾಳೆ ನರೇಂದ್ರ ಮೋದಿ ಬರ್ತಾರೆ ಅಂದ್ರೆ ರಂಗು ರಂಗಿನಿಂದ ಸಿಂಗಾರ ಆಗ್ತವೆ. ಆದ್ರೆ ಸಾರ್ವಜನಿಕರು ಓಡಾಡ್ಲಿಕ್ಕಂತ ಸಂದರ್ಭದಲ್ಲಿ ನಾವು ಕಟ್ಟತ ಪ್ರತಿಯೊಂದು ವಾಹನವನ್ನ ತಗೋಬೇಕಾದ್ರೆ ರೋಡ್ ಟ್ಯಾಕ್ಸ್ ಅನ್ನ ಪೇ ಮಾಡಿ ವಾಹನಗಳನ್ನ ತಗೋತಾರೆ ವಾಹನ ಸವಾರರು. ಆದ್ರೆ ವಾಹನ ಸವಾರರಿಗೆ ಸರಿಯಾದಂತ ರೀತಿಯಲ್ಲಿ ರಸ್ತೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರ. ಆದ್ರೆ ಜನಪ್ರತಿನಿಧಿಗಳು ಬಂದ್ರು ಅಂತ ಹೇಳಿದ್ರೆ ರಸ್ತೆ ಸರಿಯಾದಂತ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ. ಆದ್ರಿಂದ ಇವೆಲ್ಲವನ್ನು ಬಿಡಬೇಕು, ಜನರಿಗೋಸ್ಕರ ಜನರಿಗಾಗಿ ಕೆಲಸವನ್ನ ಮಾಡಬೇಕು ಸರ್ಕಾರ. ಈ ಒಂದು ಸರ್ಕಾರಗಳಿಗೆ ಹೋರಾಟದ ಮೂಲಕನೇ ಎಚ್ಚರಿಕೆಯನ್ನ ಮಾಡಬೇಕು ಅಂತಕಂತದ್ದು ನಾಚಿಕೆಗೇಡಿನ ಕೆಲಸ. ಅದರಿಂದ ಕಟ್ಟುನಿಟ್ಟಿನ ಕ್ರಮವನ್ನ ಸರ್ಕಾರ ತಗೊಳ್ಳುತ್ತೆ, ಜನಪ್ರತಿನಿಧಿಗಳು ತಗೊಳ್ತಾರೆ, ಜಿಲ್ಲಾಡಳಿತ ತಗೊಳ್ಳುತ್ತೆ ಅಂತ ಹೇಳಿ ಈ ಮೂಲಕ ನಾವು ಭಾವನೆಯನ್ನ ಇಟ್ಕೊಂಡಿದ್ದೇವೆ. ಮಾತನಾಡಲಿಕ್ಕೆ ರೆಡಿ ಇದ್ದಾರೆ ಶಿವಕುಮಾರ್ ಸರ್. ಹೇಳಿ ಸರ್. ನೋಡಿ, ಈಗ ನೀವು ಕೂಡ ನೋಡ್ತಾ ಇದ್ದೀರಾ, ಜೊತೆಗೆ ದಿನನಿತ್ಯ ಸಮಸ್ಯೆಗಳ ಜೊತೆ ನೀವು ಸಿಲುಕಿದ್ದೀರಾ ಅಂತ ನನ್ನ ಭಾವನೆ ಇದೆ. ಏನಂತಂದ್ರೆ, ಇಷ್ಟು ಅಧ್ವಾನ ಆದರೂ ಕೂಡ ಯಾಕೆ ಅಧಿಕಾರಿಗಳ ಇತ್ತ ತಿರುಗಿ ನೋಡೋದಿಲ್ಲ ಹಾಗಾದ್ರೆ? ಅದೇ ಸರ್, ನಮಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಆ ರೋಡ್ ಅಲ್ಲಿ ಇವಾಗಂತೂ ತುಂಬಾ ಮಳೆ, ಆ ಗುಂಡಿಲೆಲ್ಲ ನೀರ್ ನಿಂತ್ಕೋಬಿಟ್ಟು ರೋಡ್ ಗುಂಡಿ ಏನು ಗೊತ್ತಾಗಲ್ಲ. ಸುಮಾರು ಜನ ಬಂದ್ ಬಂದು ಗುಂಡಿ ಒಳಗೆ ಬೀಳ್ತಾರೆ. ಒಂದು ಗುಂಡಿ ಎಷ್ಟಿದೆ ಅಂದ್ರೆ, ಒಂದು ಬೈಕ್ ಹೋದ್ರೆ ಒಳಗಡೆನೆ ಹೊಡೆತ್ತ ಬೈಕ್, ಅಷ್ಟು ಗುಂಡಿ ಇದೆ. ಇದ್ರ ಬಗ್ಗೆ ನಾವು ಸುಮಾರೆಲ್ಲ ಇದ್ ಮಾಡ್ದೋ, ಅದೇನೋ ಆಗ್ತಾ ಇಲ್ಲ. ಅದೆಲ್ಲೋ ಹೋದ ಒಂದು ಒಂದ್ ಎರಡು ವರ್ಷದಿಂದ ರಸ್ತೆ ಅಗಲೀಕರಣ ಆಗಿ ಅದು ಮತ್ತೆ ರೋಡ್ ಎಲ್ಲ ಇದಾಗುತ್ತೆ ಅಂದ್ರು, ಅದು ಏನೋ ಎರಡು ವರ್ಷದಿಂದ ಏನು ಕಾಣೆ ಅದು. ಈಗ ಓಕೆ, ಈಗ ಯಾರೋ ವಯಸ್ಸಾಗಿರೋ ಓಡಾಡ್ತಾ ಇರ್ತಾರೆ ಅಥವಾ ಮಕ್ಳು ಓಡಾಡ್ತಾ ಇರ್ತಾರೆ, ಇನ್ನೇನೋ ಒಂದ್ ಆಗುತ್ತೆ. ರಾತ್ರಿ ಸಮಯದಲ್ಲಿ ಬಂದ್ರೆ ಏನ್ರಿ, ಯಾರ್ರಿ ಹೊಣೆ ಅದಕ್ಕೆ? ನಿನ್ನೆ ಸರ್, ನಿನ್ನೆ ಬೆಳಿಗ್ಗೆನೆ ನಾವೇ ಬಂದು ನಮ್ ಪಕ್ಕನೆ ಒಬ್ರು ಬಂದು ಗುಂಡು ಒಳಕ್ಕೆ ಹೊರಟೋದ್ರು. ಪಾಪ ಅದೃಷ್ಟವಾದೇನೋ, ಪುಣ್ಯ ಚೆನ್ನಾಗಿತ್ತು, ಬೀಳ್ಲಿಲ್ಲ. ಹಂಗೆ ನಿಲ್ಸ್ಕೊಬಿಟ್ಟು ಕಾಲ್ಗೆ ಕೊಟ್ಕೊಂಡು ಇದ್ ಮಾಡ್ಕೊಂಡು ತಳ್ಕೊಂಡ್ರು ಬೈಕ. ಓಕೆ, ನೀವ್ ಅಲ್ಲಿ ಯಾರು ನಿಮ್ಮ ಅಧಿಕಾರಿಗಳಿಗೆ ಯಾರಿಗೂ ಏನು ಒಂದು ಕಂಪ್ಲೇಂಟ್ ಮಾಡಿಲ್ವಾ ಅಥವಾ ತಿಳಿಸೋ ಪ್ರಯತ್ನ ಮಾಡಿಲ್ವಾ ಅಂತ? ಸರ್ ಮಾಡಿದೀವಿ ಸರ್. ನಾವು ಯಾರಿಗೆ ಯಾರಿಗೆ ಮಾಡಿದ್ರಿ? ಸಂಬಂಧಪಟ್ಟ ನಮ್ಮ ಸಂಘಟನೆ ಅವರೆಲ್ಲ ಮಾಡವ್ರ ಸರ್. ಯಾರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ? ಅವರು ಇಲ್ಲಿ ನಮ್ಮ ಗುಂಡ್ಲುಪೇಟೆ ಸಂಬಂಧಪಟ್ಟವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರು ಸರ್, ನಮ್ಮ ತಾಲೂಕು ಘಟಕದಿಂದ. ಓಕೆ, ಅಲ್ಲಿನ ಈ ರಾಜಕೀಯ ನಾಯಕರುಗಳು ಇರ್ತಾರಲ್ಲ, ಅವ್ರಿಗೂ ಒಂದು ಮಾತು ತಿಳಿಸ್ಬೇಕಿತ್ತು, ನೀವು ಈ ರೀತಿ ಸಮಸ್ಯೆ ಆಗಿದೆ, ಬನ್ನಿ ಸ್ವಾಮಿ ಈ ಸಮಯದಲ್ಲ ನೋಡಿ ಅಂತ. ಸರ್ ಹೇಳಿದ ಸರ್, ಅಲ್ಲಿ ಶಾಸಕರು ಜನಸಂಪರ್ಕ ಸಭೆ ಮಾಡುವಾಗೆಲ್ಲ ಅದ್ರ ಬಗ್ಗೆ ಎಲ್ಲ ಸುಮಾರು ಜನ ಹೇಳಿದಾರೆ ಸರ್. ಅದ್ರ ಬಗ್ಗೆ ಇಲ್ಲೆಲ್ಲ ಉಸ್ತುವಾರಿ ಸಚಿವರೆಲ್ಲ ಓಡಾಡ್ತಾರೆ, ಅವಾಗ ಎಲ್ಲ ವಿಷಯ ಸುಮಾರು ಜನ ಕಡೆಯಿಂದ ಅವ್ರಿಗೆಲ್ಲ ಹೋಗಿದೆ. ಕೇಳಿದ್ರೆ ಮಾಡ್ತೀವಿ, ಇನ್ನು ಎಷ್ಟ್ ಆಗುತ್ತೆ ಇದಾಗುತ್ತೆ ಅದಾಗುತ್ತೆ, ಇದೇ ಉತ್ತರ. ಏನು ಪ್ರಯತ್ನವಿಲ್ಲ. ಓಕೆ ಓಕೆ ಓಕೆ. ಎಸ್ ಸರ್, ಧನ್ಯವಾದ ಶಿವಕುಮಾರ್ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನಂದ್ರೆ, ಒಂದು ಕೆಲಸ ಮಾಡ್ಬಿಡಿ, ತೀರಾ ಸಮಸ್ಯೆ ಆಗ್ಬಿಟ್ಟು ಏನಾದ್ರೂ ನಿಮ್ಗೆ ಅಲ್ಲಿ ಓಡಾಡ್ಲಿಕ್ಕೆ ಸಮಸ್ಯೆ ಆದ್ರೆ, ನೀವು ಒಂದಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ತಗೊಂಡ್ಬಿಡಿ, ಸುಮ್ಮನೆ ಹಾಕ್ಬಿಡಿ, ತಂದುಬಿಟ್ಟು ಗುಂಡಿಗಳಿಗೆಲ್ಲ ಹಾಕ್ಬಿಡಿ. ಇಲ್ಲ ಅಂತಂದ್ರೆ ಆ ಎಲ್ಲ ಗುಂಡಿಗಳಿಗೆ ಯಾರ್ಯಾರು ಅಧಿಕಾರಿಗಳು ಇರ್ತಾರೆ, ನಿಮ್ಗೆಲ್ಲ ಮಾತು ಕೊಟ್ಟಿದ್ದೆ ಸರಿ ಮಾಡ್ತೀವಿ ಅಂತ ಪ್ರತಿಯೊಂದು ಗುಂಡಿಗಳಿಗೆ ಅವ್ರ ಹೆಸರುಗಳನ್ನ ಇಟ್ಬಿಡಿ. ಒಳ್ಳೆ ಕೆಲಸ ಇದೆ ನಿಜವಾಗ್ಲೂ. ಅವಾಗಲಾದ್ರೂ ಏನಾದರೂ ಅರ್ಥ ಆಗಿ ಏನಾದರೂ ಬಂದು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ನೋಡಬೇಕು. ಹೌದು, ಅಲ್ಲಿ ಏನು ಸದ್ಯಕ್ಕೆ ಪರಿಸ್ಥಿತಿಗೆ ಏನು ಮಾಡ್ಬೋದು ಅದನ್ನಾದರೂ ಮಾಡಿ. ಯಾರೋ ಏನೋ ಹೆಚ್ಚು ಕಮ್ಮಿ ಆದ್ರೆ ಇಲ್ಲ, ದಿನನಿತ್ಯ ನೀವು ಅದೇ ರೀತಿ ಅವ್ರ ಥರ ಸಂಚಾರ ಮಾಡಿದೆ, ಈ ದಿನನಿತ್ಯ ಸಂಚಾರ ಮಾಡಬೇಕು ಅದೇ ರಸ್ತೆಯಲ್ಲಿ. ಅವ್ರು ಯಾವ್ದಾದ್ರು ಓಡಾಡ್ತಾರೋ ನೀವು ಅದೇ ಅದರಲ್ಲೇ ಓಡಾಡಿ, ಯಾವಾಗ ಗೊತ್ತಾಗುತ್ತೆ ಸಮಸ್ಯೆ ಏನು ಅಂತ.
ಇಲ್ಲಾಂದ್ರೆ ಇವೆಲ್ಲ ಸೇರ್ಕೊಂಡು ಈ ರೀತಿ ಮಾಡ್ಬಿಡಿ. ಎಲ್ಲ ಗುಂಡಿಗಳಿಗೂ ಒಬ್ಬೊಬ್ಬ ಅಧಿಕಾರಿಗಳು ಯಾರ್ಯಾರು ಬರ್ತಾರೆ ಅಲ್ಲಿರೋರು, ಯಾರ್ಯಾರು ನೆಗ್ಲಿಜೆನ್ಸಿ ವಹಿಸಿದ್ದಾರೆ, ಇದಕ್ಕೆ ಯಾರ್ಯಾರೆಲ್ಲ ಕಾರಣಕರ್ತರು, ಎಲ್ಲಾರ್ದು ಹೆಸರು ಬರೆದು ಬಿಡಿ ಈ ಗುಂಡಿ ಇವ್ರದ್ದು. ಇಲ್ಲ ಅಂತಂದ್ರೆ ತಂದುಬಿಟ್ಟು ಅದೆಲ್ಲ ರೋಡ್ನೆ ಕ್ಲೋಸ್ ಮಾಡ್ಬಿಡಿ ಅಂತ. ಅವಾಗಲಾದರೂ ಬರ್ತಾರೆ ತೆರವು ಮಾಡಲಿಕ್ಕೆ, ಏನಾಗಿದೆ, ಏನು ಸಮಸ್ಯೆ, ಯಾಕೆ ಕ್ಲೋಸ್ ಮಾಡಿದ್ರು, ಯಾರು ಕ್ಲೋಸ್ ಮಾಡಿದ್ರು ಅಂತ. ಏಕೆಂದರೆ ಒಂದು ಒಂದು ರಸ್ತೆ ಅಂತಂದಾಗ ರಸ್ತೆಯಲ್ಲಿ ಎಲ್ಲರೂ ಕೂಡ ಓಡಾಡ್ತಾರೆ. ಆ ಒಂದು ಮುಖ್ಯ ರಸ್ತೆ ಇದ್ದಾಗ ಎಲ್ಲರೂ ವ್ಯವಹಾರ ಮಾಡೋದಾಗಿರ್ಬೋದು, ಶಾಲಾ ಕಾಲೇಜಿಗೆ ಹೋಗೋದಾಗಿರ್ಬೋದು, ಎಲ್ಲರೂ ಓಡಾಡ್ತಾರೆ ಅಲ್ಲಿ. ಆ ಮುಖ್ಯವಾದ ರಸ್ತೆಗಳನ್ನ ಈ ರೀತಿ ಅಧ್ವಾನಾದಾಗ ನೀವು ಸುಮ್ಮನೆ ಕೂತ್ಕೊಂಡಾಗ ಏನು ಬಂತು? ಮತ್ತೆ ನಿಮ್ಮನ್ನ ಜನಪ್ರತಿನಿಧಿಗಳನ್ನ ಮಾಡಿ, ಅಥವಾ ನಿಮಗೆ ಒಂದು ಅಧಿಕಾರಿ ವರ್ಗದಲ್ಲಿ ನಿಮಗೊಂದು ಕೆಲಸ ಇರುತ್ತೆ, ಅಥವಾ ನಿಮ್ಮ ಜನಪ್ರತಿನಿಧಿ ಅನ್ನೋ ಒಂದು ಬ್ರ್ಯಾಂಡ್ ನಿಮಗೆ ಸಿಗುತ್ತೆ ಅಂತಂದಾಗ ಸುಮ್ಮನೆ ಸಿಗಲ್ಲ. ಅದೆಲ್ಲ ಯಾರೋ ನಾಲ್ಕು ಜನ ಹಿಂದೆ ನಿಂತು ಜೈ ಅಂದರೆ ಸಿಗೋದಿಲ್ಲ. ಇಂಥ ಸಮಯದಲ್ಲಿ ನಿಂತ್ಕೊಳ್ಳಿ, ಇಂಥ ಸಮಯದಲ್ಲಿ ನಿಮ್ಮ ಕೆಲಸ ಮಾಡಿ ತೋರಿಸಿ, ನೀವು ಯಾವತ್ತೂ ಜನನಾಯಕರಾಗಿ ಉಳಿತೀರ, ಇದನ್ನ ಯಾವತ್ತೂ ಮರಿಬೇಡಿ. ಯಾಕೆ ಅಂತಂದರೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲಿ ದಿನನಿತ್ಯ ಇನ್ನೊಂದೇನಂತಂದರೆ ಈ ಅಧಿಕಾರಿ ವರ್ಗದವರು ಭಾಳ ಬುದ್ಧಿವಂತರಾಗಿರ್ತಾರೆ. ಈ ರೀತಿ ನಾವು ಸುದ್ದಿಗಳನ್ನ ಪ್ರಸಾರ ಮಾಡಿದಾಗ ಈ ರೀತಿ ಸುದ್ದಿಗಳನ್ನ ನೋಡ್ತಾರೆ ಅವರು ಕೂಡ. ನೋಡಿಬಿಟ್ಟು ಯಾವುದೇ ದೂರವಾಣಿ ಕರೆ ಯಾವ ನಂಬರ್ ಬಂದರೂ ಎತ್ತೋದಿಲ್ಲ. ಅವರು ಬುದ್ಧಿವಂತರು, ಬಿಸಿ ರೀ ಅವರೆಲ್ಲ ಪಾಪ ಬೇರೆ ಕಡೆ ರೋಡೆಲ್ಲ ಹಾಳಾಗಿರೋದನ್ನ ರೋಡ್ನ ಸರಿ ಮಾಡೋದ್ರಲ್ಲಿ ಇರ್ತಾರೆ. ಅಲ್ಲಿನ AWE ಆಗಿರ್ಬೋದು, ಬೇರೆ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ಸರಿ ಮಾಡೋದ್ರಲ್ಲಿ ಬಿಸಿ ಆಗಿರ್ತಾರೆ ಅವರು. ಎಸ್, ಅಲ್ಲಿನ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದ ಇದ್ದಾರೆ. ಶಿವಕುಮಾರ್, ಈಗ ನೋಡಿ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ರು, ಜೊತೆಗೆ ಅಲ್ಲಿನ ಅಧಿಕಾರಿ ವರ್ಗದವ್ರು ಕೂಡ ನಾವು ಮಾತನಾಡಲಿಕ್ಕೆ ಪ್ರಯತ್ನ ಪಟ್ವಿ, ನಮ್ಮ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ಅವರು. ಸೊ ಹಾಗಾದರೆ ಇದೆಲ್ಲವೂ ಕೂಡ ಎಷ್ಟು ದಿನದಿಂದ ಈ ರಸ್ತೆ ಹೀಗೆ ಹಾಳಾಗಿದೆ, ಏನು ಕತೆ ಇದ್ರದ್ದು? ಈ ಗುಂಡ್ಲುಪೇಟೆಯಿಂದ ಏನು ಚಾಮರಾಜನಗರ ಜಿಲ್ಲೆಗೆ ಸಂಪರ್ಕ ಪ್ರಮುಖವಾದ ರಸ್ತೆ ಇದಾಗಿದೆ, ರಾಷ್ಟ್ರೀಯ ಹೆದ್ದಾರಿ 81. ಇದರಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಗುಂಡಿಗಳ ದರ್ಶನ ಮಹಾದರ್ಶನನೇ ಆಗ್ತಾ ಇದೆ. ಈಗ ಸಾರ್ವಜನಿಕರು ಹೇಳ್ತಾ ಇರೋದು ಏನಂದ್ರೆ, ಈಗ PWD ಇಲಾಖೆ ಅಧಿಕಾರಿಗಳಿಗೆ ಅವ್ರು ಪ್ರಶ್ನೆ ಮಾಡೋದಿಷ್ಟೇ, ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದ್ರೆ ನೀವು ಸಿಂಗಾರಗೊಳಿಸ್ತೀರಾ, ರಸ್ತೆಗಳನ್ನ ನೀವು ದುರಸ್ತಿಗೊಳಿಸಿ ಅದನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಿ. ಆದ್ರೆ ಈಗ ಗ್ರಾಮಾಂತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಅದಗೆಟ್ಟುವಾಗಿದ್ರು ಗಮನ ಹರಿಸ್ತಾ ಇಲ್ವಲ್ಲ ಅಂತೇಳಿ ಕ್ವಶನ್ ಮಾಡ್ತಾರೆ. ಆಮೇಲೆ ಇನ್ನೊಂದು, ನೇರವಾಗಿ ಸ್ಥಳೀಯ ಶಾಸಕರ ವಿರುದ್ಧವಾಗಿ ಆರೋಪ ಮಾಡ್ತಾರೆ ಅವರು, ಕಡಬೂರು ಮಂಜು ಅವರು. ಯಾಕಂದ್ರೆ ಇದೇ ಶಾಸಕರು ಒಂದು ಪ್ರತಿಭಟನೆಯನ್ನು ನಡೆಸಿ ಅದೇ ರಸ್ತೆಯಲ್ಲಿ ಪಾರ್ಥನಿಯಂ ಗಿಡವನ್ನು ನೀಡೋದ್ರ ಮೂಲಕ ಒಂದು ಟೈಮ್ ಅಲ್ಲಿ ಪ್ರತಿಭಟನೆಯನ್ನು ನಡೆಸಿರ್ತಾರೆ. ಆದ್ರೆ ಇವತ್ತು ಬೆಳಿಗ್ಗೆನೆ ಅದೇ ಮಾರ್ಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ತೆರಳುತ್ತಾರೆ ಶಾಸಕರು, ಅದೇ ಮಾರ್ಗದಲ್ಲಿ ಹೋಗಿರ್ತಾರೆ. ಆದ್ರೆ ಮತ್ತೆ ಬರುವಾಗೂ ಅದೇ ಮಾರ್ಗದಲ್ಲಿ ಬರ್ತಾರೆ. ಆದ್ರೆ ಅಲ್ಲಿ ಏನು ಹಳ್ಳ ಬಿದ್ದಿದೆ ಆ ರಸ್ತೆ ಬಗ್ಗೆ ಅವರು ಗಮನ ಹರಿಸಿಲ್ಲ. ಇದು ಜನವಿರೋಧ ನೀತಿ ಅನ್ನೋ ರೀತಿಯಲ್ಲಿ ಸಾರ್ವಜನಿಕರು ಕ್ವಶನ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಏನಂತಂದ್ರೆ ಪ್ರಶ್ನೆ ಏನಂತಂದ್ರೆ, ಈ ಈ ರಸ್ತೆ ದುರಸ್ತಿ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದೆಯಾ? ಈ ರಸ್ತೆ ಕುರಿತಂತೆ ಈಗಾಗಲೇ ಈಗ ಸಂಘಟನೆ ಅವರು ಇರ್ಬೋದು, ಮತ್ತೆ ಅಲ್ಲಿ ಏನು ಈಗ ದೊಡ್ಡದಪ್ಪುರು ಮತ್ತೆ ಸಿಂಧನಪುರ ಮತ್ತೆ ಶ್ರೀಲವಂತಪುರದ ಗ್ರಾಮಸ್ಥರು ಹಲವಾರು ಬಾರಿ PWD ಇಲಾಖೆ ಅಧಿಕಾರಿಗಳನ್ನು ತಿಳಿಸಿದ್ದಾರೆ. ಆದ್ರೆ PWD ಇಲಾಖೆ ಅಧಿಕಾರಿಗಳಿಗೆ ಹೇಳೋದಿಷ್ಟೇ, ಅಲ್ಲಿ ಒಬ್ರು ರಾಮಚಂದ್ರ ಅಂತ ಈಗ ನೂತನವಾಗಿ ಒಬ್ರು AWE ಬಂದಿದ್ದಾರೆ, ಅವ್ರು ಹೇಳ್ತಾ ಇರೋದು ನಾವು ಅದನ್ನ ದುರಸ್ತಿಗೊಳಿಸ್ತೀವಿ ಅಂತ ಕಳೆದ 2 ತಿಂಗಳಿಂದ ಹೇಳ್ತಾನೆ ಬಂದಿದ್ದಾರೆ. ಇದುವರೆಗೂ ಅಲ್ಲಿ ಯಾವ ದುರಸ್ತಿ ಕೆಲಸ ಇನ್ನೂ ಮಾಡಿಲ್ಲ ಅಲ್ಲಿ. ಓಕೆ ಫೈನ್, ಈಗ ಒಂದು ಕೆಲಸ ಮಾಡಿ ಆಯ್ತು. ಅಧಿಕಾರಿಗಳಿಗೆ ಪಾಪ ಗೊತ್ತಾಗಿರಲ್ಲ ಅವ್ರಿಗೆ ಏನ್ ಮಾಡ್ಬೇಕು, ಸಮಸ್ಯೆ ಏನಂತ ಗೊತ್ತಾಗಿರಲ್ಲ. ಇವಾಗ ನಾವು ಹೆಂಗಿದ್ರು ಸುದ್ದಿ ಪ್ರಸಾರ ಮಾಡಿದೀವಿ, ಇಲ್ಲಿನ ಸಮಸ್ಯೆ ಬಗ್ಗೆನೂ ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ. ಒಂದು ಕೆಲಸ ಮಾಡಿ, ಈ ಸಮಸ್ಯೆ ಏನು ಎಕ್ಸ್ಪ್ಲೈನ್ ಮಾಡಿದೀವಿ ಅಂತ ಸುದ್ದಿ ಮಾಡಿದೀವಿ, ಒಮ್ಮೆ ಅಧಿಕಾರಿಗಳಿಗೆ ತಗೊಂಡೋಗಿ ತೋರಿಸಿ, ಸರ್ ನೋಡಿ ಈ ತರ ಸಮಸ್ಯೆ ಇದೆ, ಇಲ್ಲಾಂದ್ರೂ ಸರಿ ಮಾಡಕ್ ನಿಮ್ ಕೈಲಿ ಆಗುತ್ತಾ, ಒಂದ್ ಮಾತು ಕೇಳ್ಬಿಡಿ ಅವ್ರಿಗೂ ಕೂಡ. ಎಸ್, ಧನ್ಯವಾದ ಮಾತನಾಡಿದ್ದಕ್ಕಾಗಿ. ನೋಡ್ಬೇಕು ಇದಕ್ಕೆ ಸಮಸ್ಯೆಗೆ ಪರಿಹಾರ ಅಂತಂದ್ರೆ, ನೋಡಿ ನೀವು ಎಚ್ಚೆತ್ತುಕೊಳ್ಬೇಕು, ಯಾಕಂದ್ರೆ ನಿಮ್ ದಾರಿ ಹೇಳ್ವೇನ್ರಿ, ನೀವು ಸರಿ ಮಾಡ್ಕೊಳ್ಬೇಕಷ್ಟೇ. ಎಲೆಕ್ಷನ್ ಟೈಮಲ್ಲಿ ಅಥವಾ ಯಾರೋ ಅಧಿಕಾರಿಗಳು ಬಂದಾಗ ಅವರು ಏನ್ ಬೇಕು ಅದನ್ನ ಮಾಡ್ಕೊಂತಾರೆ. ದಿನನಿತ್ಯ ಓಡಾಡೋರು ನೀವು, ಅಲ್ಲಿನ ಸಾರ್ವಜನಿಕರು, ನಿಮ್ಮ ರಸ್ತೆ ನೀವೇ ಸರಿ ಮಾಡ್ಕೊಬೇಕು, ಬೇರೆ ಆಪ್ಷನ್ ಇಲ್ಲ ಅಷ್ಟೇ. ಈ ಮಟ್ಟಕ್ಕೆ ಅಧಿಕಾರಿಗಳು ಮೊಂಡತನ ತೋರಿಸಿದಾಗ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ.